ವೇದ ಬ್ರಹ್ಮಶ್ರೀ ರಂಗಾಚಾರ್ಯರು ಹಾಗೂ ರಾಮಸ್ವಾಮಿಗಳು, ವೇದ ಬ್ರಹ್ಮಶ್ರೀ ಶ್ರೀಧರ್ ಅವರು, ವೇದ ಬ್ರಹ್ಮಶ್ರೀ ವೇಣುಗೋಪಾಲರವರು ಹಾಗೂ ವೇದ ಬ್ರಹ್ಮಶ್ರೀ ಶ್ರೀನಿವಾಸ ಸಹೋದರರು, ಅವರಿಂದ ಅವರ ಗುರುಗಳು, ಅವರ ಶಿಷ್ಯರು, ಈ ಒಂದು ಪರಂಪರೆ ಬಹಳ, ನಾವು ಯಾವುದೋ ಗತಕಾಲದ ವೇದ ಕಾಲದಲ್ಲಿ ವಾಸ ಮಾಡ್ತಾ ಇದ್ದೇವೇನೋ ಅನ್ನುವ ರೀತಿಯ ವಾತಾವರಣ ಇಲ್ಲಿ ಮೂಡಿದೆಯಲ್ಲ. ಈ ಅದ್ಭುತವಾದ ವಾತಾವರಣ ನನಗನ್ಸುತ್ತೆ, ಒಂದೊಂದು ಉಪಾಖ್ಯಾನಗಳಲ್ಲಿ ದೇವತೆಗಳು ಸ್ವರ್ಗಲೋಕದಲ್ಲಿ ಪುಣ್ಯವನ್ನು ಅನುಭವಿಸಿ ಆದಮೇಲೆ ಮತ್ತೊಮ್ಮೆ ಭೂಮಿಗೆ ಬಂದು ಬೀಳಬೇಕು, ಎಲ್ಲಿ ಬೀಳಬೇಕು ಅಂತ ಯೋಚನೆ ಮಾಡಿ ತುದಿಗಾಲಲ್ಲಿ ಸಾಲಾಗಿ ನಿಂತ್ಕೊಂಡಿದ್ದಾರಂತ ಭಾಗವತದಲ್ಲಿ ಒಂದು ಉಪಾಖ್ಯಾನ ಬರುತ್ತೆ. ಎಲ್ಲಿ ಬೀಳಬೇಕು ಅಂತ ಜ್ಞಾನಿಗಳು ಋಷಿಗಳು ಅವ್ರಿಗೆ ಹೇಳ್ತಾರಂದರೆ, ಯಾವ ಆರ್ಯಾವರ್ತದಲ್ಲಿ ವೇದ ಮಂತ್ರೋಚ್ಚಾರಣೆಯಿಂದ ಮತ್ತು ಯಜ್ಞ ಯಾಗ ಹೋಮ ಹವನಾದಿಗಳಿಂದ ಆಕಾಶದಲ್ಲಿ ಧೂಮಾವೃತವಾದ ಆಕಾಶ ನಿರ್ಮಾಣವಾಗಿರುತ್ತೋ ಅಲ್ಲಿ ಕಣ್ಣು ಮುಚ್ಚಿ ಬಿದ್ದು ಬಿಡಿ, ನೀವು ಅಲ್ಲಿ ಬಿದ್ದರೆ ಭಾರತಕ್ಕೆ ಬೀಳ್ತೀರಾ ಅಂತ, ಭಾರತ ದೇಶದಲ್ಲೇ ಬೀಳ್ತೀರಾ, ಇನ್ಯಾವ ದೇಶದಲ್ಲೂ ಈ ವಾತಾವರಣ ಇಲ್ಲ ಅದಕ್ಕೋಸ್ಕರ. ಅದರಲ್ಲೂ ಈ ಚಳ್ಳಿಕೆರೆ ಸಹೋದರರ ಇವರ ವೈಭವ, ನಾನು ಎಲ್ಲ ದೇಶದ ಎಲ್ಲ ದ್ವಾದಶ ಜ್ಯೋತಿರ್ಲಿಂಗಗಳ ದೇವಸ್ಥಾನ ನೋಡಿದ್ದೇನೆ, ಕೇದಾರ್ಗೆ ಹೋಗಿದ್ದೇನೆ, ರಾಮೇಶ್ವರಂಗೆ ಹೋಗಿದ್ದೇನೆ, ತ್ರಂಬಕೇಶ್ವರ, ಭೀಮಾಶಂಕರ, ನಿಮಗೆಲ್ಲ ನೀವು ಎಲ್ಲ ಹೋಗಿದ್ದೀರಾ, ಆ ಕಡೆ ಬದ್ರಿ ನಾರಾಯಣ ಸ್ವಾಮಿ ದರ್ಶನಕ್ಕೆ ಹೋಗಿದ್ದೇನೆ. ದೇಶದ ಮೂಲೆ ಮೂಲೆಯಲ್ಲಿರುವಂಥ ಪರಂಪರಾಗತವಾಗಿರುವ ಸುಪ್ರಸಿದ್ಧ ಜ್ಞಾನ ದೇಗುಲಗಳು, ಗುರುಕುಲಗಳು ಮತ್ತು ಮಠಗಳು, ದೇವಸ್ಥಾನಗಳಲ್ಲಿ ಇವರ ವೇದ ಮಂತ್ರದ ಪಾರಾಯಣ ಅಲ್ಲಿ ಹೋದವ್ರು ಕೇಳಿಸುತ್ತೆ ಅಂತಂದರೆ, ಇದು ಯಾವುದು ಅವರು ಕೂಡ ಇದು ಪ್ರಶಂಸೆ ಅಂತ ತಿಳ್ಕೋಬಾರ್ದು. ಅವ್ರ ಪ್ರಶಂಸೆಯನ್ನು ಇಷ್ಟಪಡಲ್ಲ, ನಾನು ಪ್ರಶಂಸೆ ಮಾಡೋದು ಕುಳಿತುಕೊಂಡಿಲ್ಲ. ಈ ಐದು ಸಹೋದರರು ಶಿವನ ಐದು ಮುಖಗಳು, ಐದು ರೂಪಗಳು ಅನಿಸುತ್ತೆ ನನಗೆ. ಒಂದು ಮಾತಿದೆ, ವೇದ ಶಿವ ಶಿವೋ ವೇದ, ವೇದಾಧ್ಯಾಯಿ ಸದಾಶಿವ, ತಸ್ಮಾತ್ ಸರ್ವ ಪ್ರಯತ್ನೇನ ವೇದಮೇವ ಸದಾಭ್ಯಸೇತ್. ವೇದ ಶಿವ ಶಿವೋ ವೇದ, ಯಾರು ವೇದಾಧ್ಯಯನ ಮಾಡ್ತಾನೋ ಶಿವನ ರೂಪ. ಆ ಅರ್ಥದಲ್ಲಿ ಈ ಐದು ಜನ ಸಹೋದರರು ಶಿವನ ಐದು ರೂಪಗಳು ಅಂತ ಭಾವಿಸೋದಕ್ಕೆ ನಮಗೇನೂ ಅಡ್ಡಿ ಇಲ್ಲ, ಶಾಸ್ತ್ರದ ಸಮ್ಮತಿ ಇದೆ, ನೀವು ಭಾವಿಸ್ಬೋದು. ಮತ್ತು ಹಾಗೆ ಅವರ ಕಾರ್ಯ ನಡೀತಾ ಇದೆ. ಮತ್ತು ಅಪಾರವಾದ ಶಿಷ್ಯವೃಂದ, ಅವರ ಗುರುಗಳ ಮೇಲೆ ಇವತ್ತು ಅವರಿಗಿರುವ ಶ್ರದ್ಧಾಭಕ್ತಿಗಳು, ಅನಂತ ನಾರಾಯಣ ಗಣಪಾಠಿಗಳು ಬಂದಿಲ್ಲಲ್ಲ, ಇವತ್ತು ಬಂದಿಲ್ಲಲ್ಲ, ನಾಳೆ ಬರ್ತಾಯಿದ್ರು. ಹಾಗೆ ಅವರಿಗೆ ಅದೊಂದು ದೊಡ್ಡ ಪರಂಪರೆ, ರಾಮಕೃಷ್ಣ ಆಶ್ರಮದ ನಂಟು. ಅದರಲ್ಲೂ ನನ್ನ ಪರಮ ಪೂಜ್ಯ ಗುರುದೇವರಾದಂಥ ಶಿಕ್ಷಾಗುರುಗಳು, ಆಫ್ಕೋರ್ಸ್ ಪುರುಷೋತ್ಮಾನಂಜಿಯವರ ಒಂದು ಭಾವಭಂಗಿ, ಅದನ್ನು ನೀವು ನೋಡಬೇಕು. ಇವರ ವೇದ ಮಂತ್ರಗಳನ್ನು ಕೇಳ್ತಾ ಇದ್ದರೆ ಅವರು ಭಾವ ಸಮಾಧಿ ಹೋಗ್ತಾಯಿದ್ರು, ಅತ್ಯುನ್ನತವಾದ ಭಾವದಲ್ಲಿ ಮುಳುಗ್ತಾ ಇದ್ರು ಅವರು, ಅಷ್ಟು ಪ್ರಶಂಸೆ. ಹಾಗೆ ಉತ್ತೇಜನ, ಪ್ರೇರಣೆ, ಅವರ ಸ್ಫೂರ್ತಿ ಕೂಡ ಇವತ್ತು ಜಗತ್ತಿನಾದ್ಯಂತ ವೇದ ಮಂತ್ರಗಳು ಇವರ ಪಾರಾಯಣ ಎಲ್ಲ ಕಡೆ ಅನುರಣನವಾಗ್ತಾ ಇದೆ ಅಂದರೆ, ವೇದ ಪುರುಷನ ಅದ್ಭುತವಾದ ಆರಾಧನೆ ಆಗ್ತಾ ಇದೆ ಅಂದರೆ, ರಾಮಕೃಷ್ಣ ಆಶ್ರಮದ ಶ್ರೀರಾಮಕೃಷ್ಣರ ಕೃಪೆ ಅವರ ಮೇಲೆ ವಿಶೇಷವಾಗಿದೆ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಈ ರುದ್ರಾಧ್ಯಾಯದ, ಇದಕ್ಕೆ ರುದ್ರೋಪನಿಷತ್ತು ಅಂತ ಹೇಳ್ತಾರೆ, ಶತರುದ್ರಿಯ ಅಂತ ಹೇಳ್ತಾರೆ. ಇದೊಂದು ನಮಗೆ ಪ್ರಸ್ಥಾನತ್ರಯ ವಿಶೇಷವಾಗಿ ಅಧ್ಯಯನ ಮಾಡಿರೋರು. ಆದರೆ ರುದ್ರಾಧ್ಯಾಯದ ಶಕ್ತಿ ಎಷ್ಟು ದೊಡ್ಡದು ಅಂದರೆ, ವಿದ್ಯಾಸು ಸರ್ವ ವಿದ್ಯಾಸು ಶ್ರುತಿ ಉತ್ಕೃಷ್ಟ, ಶ್ರುತಿ ಉತ್ಕೃಷ್ಟವಾದದ್ದು. ರುದ್ರೈಕಾದಶಿನಿ ಶ್ರುತೌ ತತ್ರ ಪಂಚಾಕ್ಷರಿ ತಸ್ಯಾಂ ಶಿವ ಇತ್ಯಕ್ಷರದ್ವಯಂ. ಇಡೀ ವೇದ ಶ್ರುತಿ ಮಂತ್ರಗಳಲ್ಲಿ ಅದು ಎಲ್ಲದರಲ್ಲಿಯೂ ಶ್ರುತಿ ಉತ್ಕೃಷ್ಟವಾದದ್ದು, ಅದರಲ್ಲೂ ಈ ರುದ್ರಾಧ್ಯಾಯ, ಅದರಲ್ಲೂ ಪಂಚಾಕ್ಷರಿ ನಮ ಸೋಮಾಯ ಚ ಶಮ ಶಿವಾಯ ಚ ಅದು ಬರುತ್ತಲ್ಲ ಅನುವಾಕ, ಅದರಲ್ಲೂ ಶಿವ ಇತ್ಯಕ್ಷರದ್ವಯಂ.
ಹೀಗೆ ಶಿವರೂಪಿಗಳಾಗಿ ವೇದಾಧ್ಯಯನದ ಮೂಲಕ ಶಿವಸ್ವರೂಪಿಗಳಾಗಿ ವೇದಾಧ್ಯಯನ ಯಾರು ಮಾಡ್ತಾರೋ ಅವರು ಶಿವಸ್ವರೂಪರೇ, ನೀವೆಲ್ಲರೂ ಶಿವಸ್ವರೂಪರೇ ಆ ದೃಷ್ಟಿಯಲ್ಲಿ. ಅದಕ್ಕೆ ಉಪನಿಷತ್ತುಗಳ ವ್ಯಾಖ್ಯಾನ ಬೇರೆ ಬೇರೆ ಎಲ್ಲ ಉಂಟು. ಸ್ವಾಮಿ ವಿವೇಕಾನಂದರ ವ್ಯಾಖ್ಯಾನ ಬಹಳ ದೊಡ್ಡದುಂಟು. ಅದಕ್ಕೆ ವೇದಾಂತಾರ್ಥ ವಿಚಾರೇಣ ಜಾಯತೆ ಜ್ಞಾನಮುತ್ತಮಂ ತೇನ ಆತ್ಯಂತಿಕ ಸಂಸಾರ ದುಃಖ ನಾಶೋ ಭವತ್ಯನು ಅಂತ ಒಂದು ಕಡೆ ಉಲ್ಲೇಖ ಆಗತ್ತೆ. ಏಷ ಸರ್ವೇಷು ಭೂತೇಷು ಗೂಢೋ ಆತ್ಮ ನ ಪ್ರಕಾಶತೆ ತ್ವಗ್ರಯ ಬುದ್ಧ್ಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ನಾವೆಲ್ಲರಲ್ಲೂ ಶಿವಸ್ವರೂಪಿಗಳೇ. ಋಷಿಗಳು ನಮಗೆ ಕೊಟ್ಟಿರುವಂಥ ಈ ದಿಗ್ದರ್ಶನ, ಈ ಭವ್ಯ ವೈದಿಕ ವಾಂಗ್ಮಯದ ಅಲೌಕಿಕ ಈ ದರ್ಶನ ಶಾಸ್ತ್ರ ಏನಿದೆಯಲ್ಲ, ನಾವು ಯಾವುದನ್ನು ಧ್ಯಾನ ಮಾಡ್ತಾ ಅದೇ ಆಗಬೇಕು ಅನ್ನುವಂಥದ್ದು. ವಿವೇಕಾನಂದರು ಅದನ್ನೇ ಹೇಳ್ತಾರೆ, ನೋ ಬುಕ್ಸ್ ನೋ ಸ್ಕ್ರಿಪ್ಚರ್ಸ್ ನೋ ಸೈನ್ಸಸ್ ಕ್ಯಾನ್ ಎವರ್ ಇಮ್ಯಾಜಿನ್ ದ ಗ್ಲೋರಿ ಆಫ್ ದ ಸೆಲ್ಫ್ ದಟ್ ಅಪಿಯರ್ಸ್ ಆಸ್ ಮ್ಯಾನ್. ಮಾನವನಂತೆ ವ್ಯಕ್ತವಾಗುತ್ತಾರಂಥ ಈ ದೈವಾಂಶ ಸಂಭೂತವಾದಂಥ ಈ ವ್ಯಕ್ತಿತ್ವ, ಇದರ ವರ್ಣನೆ ಮಾಡುವುದಕ್ಕೆ ವೇದಶಾಸ್ತ್ರ ಪುರಾಣಗಳಿಗೂ ಕೂಡ ಸಾಧ್ಯವಾಗಿಲ್ಲ. ಆದರೆ ಸಾಧ್ಯವಾಗಿದ್ದರೆ, ಆ ಬ್ರಹ್ಮದ ವ್ಯಾಖ್ಯಾನ ಮಾಡುವುದರಲ್ಲಿ ಸಾಧ್ಯವಾಗಿದ್ದರೆ, ಆ ನಮ್ಮ ಸ್ವರೂಪದ ವರ್ಣನೆ ಆಗಿರುತ್ತೆ. ಆ ಬ್ರಹ್ಮದ ವರ್ಣನೆ ಬೇರೆಯಲ್ಲ, ನಮ್ಮ ಸ್ವರೂಪದ ವರ್ಣನೆ ಅನ್ನುವ ರೀತಿಯಲ್ಲಿ ಶಾಸ್ತ್ರ ಗ್ರಂಥಗಳಲ್ಲಿಯೂ ಅದಕ್ಕೆ ಸಾಕಷ್ಟು ಆಧಾರ ಸಿಗುತ್ತೆ. ಸ್ವಾಮಿ ವಿವೇಕಾನಂದರು ಮುಂದುವರೆದು ಹೇಳ್ತಾರೆ, ನೆವರ್ ಫರ್ಗೆಟ್ ದ ಗ್ಲೋರಿ ಆಫ್ ದ ಹ್ಯೂಮನ್ ನೇಚರ್. ಮಾನವನ ಈ ಅದ್ಭುತವಾದ ಅಸಾಧಾರಣವಾದ ಅಲೌಕಿಕ ಜ್ಞಾನದ ಈ ಆಯಾಮವನ್ನು, ಈ ಡೈಮೆನ್ಷನನ್ನು ನೆಗ್ಲೆಕ್ಟ್ ಮಾಡಬೇಡಿ. ನೆವರ್ ಫರ್ಗೆಟ್ ದ ಗ್ಲೋರಿ ಆಫ್ ದ ಹ್ಯೂಮನ್ ನೇಚರ್, ವಿ ಆರ್ ದ ಗ್ರೇಟೆಸ್ಟ್ ಗಾಡ್. ಕ್ರೈಸ್ಟ್ ಅಂಡ್ ಬುದ್ಧಾಸ್ ಆರ್ ಜಸ್ಟ್ ಸ್ಮಾಲ್ ವೇವ್ಸ್ ಆನ್ ದ ಬೌಂಡ್ಲೆಸ್ ಓಷನ್ ವಿಚ್ ಐ ಎಮ್. ಅನಂತ ಅಲೌಕಿಕ ಆ ಸಚ್ಚಿದಾನಂದ ಮಹಾಸಾಗರದ ಅಲೆಗಳು ಕೂಡ ಅವರು ಕೂಡ, ನಾವೆಲ್ಲರೂ ಹೇಗೆ ಅಲೆಗಳು, ಅನಂತ ಅಲೌಕಿಕ ಆ ಜಗ ಸಚ್ಚಿದಾನಂದ ಪರಬ್ರಹ್ಮನ ಅಲೆಗಳಂತೆ ನಾವೆಲ್ಲರೂ ಇಲ್ಲಿ ವ್ಯಕ್ತವಾಗಿದ್ದೇವೆ. ಅಲೆಗಳು, ನಾವೆಲ್ಲರೂ ಒಂದೊಂದು ಅಲೆಗಳು. ಅಲೆ ಸಮುದ್ರಕ್ಕೆ ಸೇರಿದ್ದು, ಸಮುದ್ರ ಅಲೆಗೆ ಸೇರಿದ್ದು, ಆ ಪರಬ್ರಹ್ಮಕ್ಕೆ ನಾವು ಸೇರಿದವರು. ನಾವು ಅಲೆಯಂತೆ ಸಣ್ಣದಾಗಿ ವ್ಯಕ್ತವಾಗಿದ್ದರೂ ಕೂಡ ನಮ್ಮ ಹಿಂದೆ ಅಪಾರವಾದ ಅಲೌಕಿಕ ಸಮುದ್ರ ಇದೆ ಅನ್ನೋ ಭಾವವನ್ನು ರುದ್ರಾಧ್ಯಾಯದ ಸಮಸ್ತ ಸಾರಾಂಶ ನಮಗೆ ತಂದುಕೊಡುತ್ತೆ. ಮತ್ತು ನೀವೆಲ್ಲರೂ ಕೂಡ ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇರೋದೇನೆಂದರೆ, ಇದೊಂದು ದೊಡ್ಡ ಪರಂಪರೆ. ನಾವು ಇವತ್ತು ಏನು ಅನುಭವಿಸ್ತಾ ಇದ್ದೇವೋ ಇದೊಂದು ದೊಡ್ಡ ಪರಂಪರೆಯನ್ನು ನಾವು ನಮ್ಮ ವಾರಸು ನಾವು ಈ ದೊಡ್ಡ ಪರಂಪರೆಯ ವಾರಸುದಾರರು. ನಾವು ಹಿಂದಿನವರು ನಮಗೆ ಕೊಟ್ಟು ಹೋಗಿದ್ದನ್ನು ಮುಂದಿನವರಿಗೆ ಕೊಡುವಂಥ ಪ್ರಕ್ರಿಯೆ ಇದೇ ಗುರುಕುಲ. ನೀವೆಲ್ಲರೂ ಕೂಡ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದೀರಾ. ಸ್ವಾಮಿ ವಿವೇಕಾನಂದರು ಬಹಳ ಸ್ಪಷ್ಟವಾಗಿ ನಮಗೊಂದು ಮಾರ್ಗದರ್ಶನ ಮಾಡ್ತಾರೆ, ವಿ ಶುಡ್ ಗೋ ಔಟ್ ಆ್ಯಂಡ್ ಕಾಂಕರ್ ದ ಹೋಲ್ ವರ್ಲ್ಡ್ ಥ್ರೂ ಅವರ್ ಸ್ಪಿರಿಚುವಾಲಿಟಿ. ನಾವು ಜಗತ್ತಿನ ಇತರ ಭಾಗಗಳಿಗೆ ಎಲ್ಲ ಕಡೆ ನುಗ್ಗಿ ನಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ನಾವು ಜಗತ್ತನ್ನು ಗೆಲ್ಲಬೇಕಾಗಿದೆ. ಖಡ್ಗದಿಂದ ಜಗತ್ತನ್ನು ಗೆದ್ದಂಥ ಜನಾಂಗ ಬೇರೆ ಇದೆ. ಆತ್ಮಶಕ್ತಿಯಿಂದ ಆಧ್ಯಾತ್ಮಿಕ ಶಕ್ತಿಯಿಂದ ಜಗತ್ತನ್ನು ಗೆಲ್ಲಬೇಕು ಅನ್ನುವಂಥ ವಿವೇಕಾನಂದರು ನಮಗೆ ಕರೆ ಕೊಡ್ತಾರೆ. ಅವರು ಅದನ್ನು ಮಾಡಿ ತೋರಿಸಿದ್ದಾರೆ. ಮತ್ತು ಹೇಗೆ ಆತ್ಮಶಕ್ತಿಯ ದಿಗ್ವಿಜಯ ಸಾಧ್ಯವಾಗುತ್ತೆ, ಈ ಲೌಕಿಕ ಶಕ್ತಿಯ ಮೇಲೆ ಆತ್ಮದ ವಿಜಯ, ಅದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಆ ಪರಂಪರೆ ನಮಗೆ ಇಲ್ಲಿವರೆಗೂ ಬಂದಿದೆ. ಈ ಪರಂಪರೆಯಲ್ಲಿ ನೀವೆಲ್ಲ ತೊಡಗಿಸ್ಕೊಂಡಿದ್ದೀರಾ. ಅದರಲ್ಲೂ ಮುಖ್ಯವಾಗಿ ನಮ್ಮಲ್ಲೇ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳಿದೆ. ಕೆಲವರು ಸ್ತ್ರೀಯರು ವೇದ ಹೇಳಬಾರದು ಅಂತನ್ನುವಂಥ ಒಂದು ಪ್ರತಿಪಾದನೆ ಮಾಡುವಂಥ ವರ್ಗ ಇದೆ. ಆದರೆ ಇವತ್ತು ಇಷ್ಟು ಜನ ಮಾತೀಯರು ಅಷ್ಟೇ ದೃಢ ನಿಶ್ಚಯದಿಂದ ಆ ವೇದ ಪುರುಷನ ಆರಾಧನೆಯಲ್ಲಿ ತೊಡಗಿದ್ರಲ್ಲ, ನಿಮಗೆಲ್ಲ ವಿಶೇಷವಾದ ವೇದ ಪುರುಷನ ಕೃಪಾಶೀರ್ವಾದ ಆಗಲಿ ಅನ್ನುವಂಥ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಒಂದು ಕಾಲ ಇತ್ತು, ಒಬ್ಬರಿಗೆ ಇದು ಬೇಡ, ಇನ್ನೊಬ್ಬರಿಗೆ ಇದು ಮಾತ್ರ ಸಾಧ್ಯ. ಹಾಗೆ ಯಾರಿಗೆ ಶ್ರದ್ಧಾಭಕ್ತಿ ಇದೆಯೋ, ಕಲಿಕೆಯ ಹಂಬಲವಿದೆಯೋ, ಕಲಿಬೇಕನ್ನುವ ಇಚ್ಛಾಶಕ್ತಿ ಪ್ರಬಲವಾಗಿದೆಯೋ, ಆಶಿಷ್ಟ ದೃಢಿಷ್ಟ ಬಲಿಷ್ಠ ಮೇಧಾವಿ ಬ್ರಹ್ಮಚಾರಿ ಮತ್ತು ಶ್ರದ್ಧಾವಂತನಾದಂಥ ವ್ಯಕ್ತಿ ಅವನಿಗೆ ಬಯಸಿದರೆ ಅದು ಸಿಗುವಂತಿರಬೇಕು ಅನ್ನುವಂಥದ್ದು ನಮ್ಮ ಋಷಿಗಳ ಆಶಯವಾಗಿತ್ತು. ಇಂಥ ಅದ್ಭುತವಾದಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುದೀರ್ಘವಾದ ಉಪನ್ಯಾಸ ಮಾಡೋದಕ್ಕೆ ನಾನು ಇಲ್ಲಿ ಬಂದಿಲ್ಲ. ಬಹಳ ಶ್ರದ್ಧಾಭಕ್ತಿಯಿಂದ ನನ್ನ ಮೇಲೆ ಬಹಳ ಪ್ರೀತಿ ಅವರಿಗೆ, ಅವರೆಲ್ಲ ಬಹಳ ದೊಡ್ಡವರು.
ನಾನು ಅವರಿಗೆ ಬಹಳ ಪ್ರೀತಿಪಾತ್ರನಾದವನು ಮತ್ತು ನಿಮ್ಮೆಲ್ಲರ ಪರಿಚಯ ಮಾಡಿಕೊಡಬೇಕು, ಈ ಕಾರ್ಯಕ್ರಮದಲ್ಲಿ ನೀವು ಬಂದು ಭಾಗವಹಿಸಬೇಕು ಅನ್ನುವ ಅವರ ಪ್ರೀತಿಯ ಆಹ್ವಾನ ನನ್ನನ್ನು ಇಲ್ಲಿ ಕರ್ಕೊಂಬಂದಿದೆ. ಮೇಲಾಗಿ ನಾನು ಇಲ್ಲೊಬ್ಬ ಶ್ರೋತೃವಾಗಿ, ನಾನೊಬ್ಬ ಶ್ರದ್ಧಾವಂತ, ಹೇಗೆ ವೈದಿಕ ವಾಂಗ್ಮಯದ ಆ ತಾಕತ್ತು, ಅದರ ಶಕ್ತಿ, ಅದರ ಅದ್ಭುತವಾದ ಕಂಪನ ಹೇಗಿರುತ್ತೆ ಅನ್ನೋದನ್ನು ಭಾವಿಸುವುದಕ್ಕಾಗಿ ಇಲ್ಲಿ ಬಂದಿದ್ದೇನೆ. ಹಾಗಾಗಿ ಅಲ್ಲಿ ಕುಳಿತುಕೊಂಡು ಅದನ್ನು ಭಾವಿಸ್ತಾ ಇದ್ದೆ. ಎಷ್ಟು ಅದ್ಭುತವಾಗಿತ್ತು. ಸಾಕಷ್ಟು ನೀವು ನೋಡ್ತೀರ ಎಲ್ಲ ಕಡೆ, ಎಲ್ಲ ಕಡೆ ರುದ್ರಾಧ್ಯಾಯದ ಪಾರಾಯಣ ಇಷ್ಟು ಘನಗಂಭೀರವಾಗಿ ನಡೆಯುತ್ತೆ ಅನ್ಕೋಬೇಡಿ. ಒಬ್ಬೊಬ್ಬರು ಒಂದೊಂದು ದಿಕ್ಕಿನಲ್ಲಿ ಹೋಗ್ತಿರ್ತಾರೆ. ಆದರೆ ಇಲ್ಲಿ ಎಲ್ಲರೂ ಕೂಡ, ನೀವೆಲ್ಲರೂ ಕೂಡ, ಪ್ರತಿಯೊಬ್ಬರನ್ನು ನಾನು ಹಾಗಾಗಿ ಗಮನಿಸ್ತಾ ಇದ್ದೆ. ಮಾತೆಯರು, ಮಕ್ಕಳು, ಚಿಕ್ಕ ಮಕ್ಕಳು ಎಷ್ಟು ಘನಗಂಭೀರವಾಗಿ, ಅದರಲ್ಲೂ ಇವರ ಶ್ರೀಮತಿಯವರು ಮಧು ಅವರು, ಅವರ ಪುತ್ರಿ ಶ್ರೀನಿವಾಸ್ ಅವರ ಪುತ್ರಿ ರಕ್ಷಾ, ಆ ಮಗು ಎಷ್ಟು ಅದ್ಭುತವಾಗಿ ವೇದ ಹೇಳುತ್ತೆ. ಇದನ್ನೆಲ್ಲ ಕಂಡರೆ ನಮಗೆಲ್ಲ ಹೆಮ್ಮೆ ಅನಿಸತ್ತೆ, ಆಶ್ಚರ್ಯ ಅನಿಸತ್ತೆ. ಇವರು ತಮ್ಮ ಪುತ್ರಿಯನ್ನು ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಅಂತಂದರೆ, ಅವರ ಶ್ರೀಮತಿಯವರಾಗಲಿ, ಮಧು ಅವರು, ಹಾಗೆ ಇವರ ಎಲ್ಲ ಇಡೀ ಕುಟುಂಬ, ಆಮೇಲೆ ನೀವು ಆ ಕುಟುಂಬದ ಎಕ್ಸ್ಟೆಂಡೆಡ್ ರೂಪ, ನೀವೆಲ್ಲರೂ ಗುರುಕುಲದ ಒಂದು ವಿಸ್ತೃತ ರೂಪ ನೀವೆಲ್ಲ ಇಲ್ಲಿದ್ದೀರ. ಹೀಗೆಲ್ಲ ಇದು ಭಾವನಾತ್ಮಕವಾದಂಥ, ಹೃದಯಂಗಮವಾದ, ಹೃದಯ ಸ್ಪರ್ಶಿಯಾದ ಭಗವದ್ ಆರಾಧನೆ, ಆ ಶಿವನ ಆರಾಧನೆ, ಆ ಪರಬ್ರಹ್ಮದ ಆರಾಧನೆಯಲ್ಲಿ ನನ್ನನ್ನು ಇಲ್ಲಿ ಪ್ರೀತಿಯಿಂದ ಕರೆದು ನಿಮ್ಮ ಜೊತೆಗೆ ಕುಳಿತುಕೊಂಡು ಈ ವೇದ ಪುರುಷನ ಆರಾಧನೆಯಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಕೊಟ್ಟಿರುವಂಥ ನಿಮಗೆ, ವಿಶೇಷವಾಗಿ ರಾಮಕೃಷ್ಣರ ಕೃಪಾಶೀರ್ವಾದ ಇನ್ನೂ ಹೆಚ್ಚಾಗಲಿ, ನಿಮ್ಮೆಲ್ಲರ ವೈದಿಕ ಈ ವಾಂಗ್ಮಯದ ತಾಕತ್ತು ಜಗತ್ತಿಗೆ ಇನ್ನೂ ಪರಿಚಯವಾಗಲಿ. ಅಷ್ಟೇ ಅಲ್ಲ, ಅವರು ಇಷ್ಟಪಟ್ಟರೆ, ಇಷ್ಟಪಡ್ತಾರೆ ಹೆಚ್ಚಿನ ನಮ್ಮ ಆಶೆಗಳಿಗೆಲ್ಲ, ಪಾಪ ಅವ್ರು ಯಾವಾಗೂ ಇದನ್ನು ಮಾಡಲ್ಲ. ತ್ರಯಿ ವೇದ ವಿದ್ಯಾ ಗುರುಕುಲದ ಒಂದು ಬ್ರ್ಯಾಂಚನ್ನು ನಮ್ಮ ಯಲಹಂಕದಲ್ಲೂ ಪ್ರಾರಂಭ ಮಾಡಬೇಕು ಅಂತ ಅವರನ್ನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಅಲ್ಲಿ ಹತ್ತಿರದವರು ಇದ್ದವರೆಲ್ಲರೂ ಕೂಡ ಅಲ್ಲಿ ಬನ್ನಿ, ಆ ಗುರುಕುಲದ ಪ್ರಾರಂಭ ಅಲ್ಲಿ ಒಂದು ಮಾಡಿ, ಅಲ್ಲಿಯೂ ಕೂಡ ಸಾಕಷ್ಟು ಈ ಒಂದು ವಾತಾವರಣ ಯಲಹಂಕ ಬಹಳ ಚೆನ್ನಾಗಿದೆ. ಅಲ್ಲಿ ಸಾಕಷ್ಟು ಭಜನಾ ಮಂಡಳಿಗಳು, ಸಹಸ್ರನಾಮಗಳು, ಪಾರಾಯಣ ಮಂಡಳಿಗಳು, ಸತ್ಸಂಗ ಕೇಂದ್ರಗಳು, ಬಹಳ ಸಾಂಸ್ಕೃತಿಕ ಆಧ್ಯಾತ್ಮಿಕ ಲೋಕ ಸೃಷ್ಟಿಯಾಗಿದೆ. ಆದರೆ ಈ ಮಟ್ಟದ ಒಂದು ತನ್ಮಯತೆ, ಒಂದು ಶ್ರದ್ಧೆಯಿಂದ ವೇದ ಪಾರಾಯಣ ಮಾಡುವವರ ಒಂದು ತಂಡವನ್ನು ಕಟ್ಟಬೇಕಾಗಿದೆ. ನಿಮ್ಮೆಲ್ಲರ ಸಹಕಾರ, ಅಲ್ಲಿ ಹತ್ತಿರದವರು ಇದ್ದವರು ನೀವು ಯಾರಾದರೂ ಇದ್ದರೆ, ಅದರ ಬಂದು ಅವರ ಶಿಷ್ಯರು ಯಾರಾದರೂ ಇದ್ದರೂ ಕೂಡ, ನಿಮಗೆ ಅಲ್ಲಿ ಪಾರಾಯಣಕ್ಕೆ ಮತ್ತು ಶಿಷ್ಯರಿಗೆ ಬೋಧನೆ ಮಾಡೋದಕ್ಕೆ ಅನುಕೂಲಕರವಾದ ವಾತಾವರಣ ಮಾಡಿಕೊಡಬೇಕು ಅನ್ನುವಂಥ ಸದಿಚ್ಛೆ ನಂದು. ಅದಕ್ಕಾಗಿ ನೀವೆಲ್ಲರೂ ಸ್ಪಂದಿಸ್ತೀರಾ ಅನ್ನುವಂಥ ಭಾವನೆ ಅಂತಾಳಿ. ನಿಮ್ಮೆಲ್ಲರಿಗೂ ವಿಶೇಷವಾಗಿ ಶಿವನ ಪ್ರಾರ್ಥನೆ, ಶಿವನ ಅನುಗ್ರಹ, ಶಿವನ ಕೃಪೆ ಎಲ್ಲರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹರಿ ಓಂ ತತ್ಸತ್.